ಬಳ್ಳಾರಿ ಕಾರಾಗೃಹದಲ್ಲಿ ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಎರಡು ದಿನ ಏಕಾಂಗಿ, ಮೌನವೇ ಉತ್ತರ. ಜೈಲಿನಲ್ಲಿ ತತ್ತರಿಸಿ ಹೋಗಿದ್ದಾರೆ ನಟ ದರ್ಶನ್. ಎರಡು ದಿನ ಆಯಿತು ನಟ ದರ್ಶನ್ ಬಳ್ಳಾರಿ ಕಾರಾಗೃಹ ಸೇರಿ ಏಕಾಂಗಿಯಾಗಿದ್ದಾರೆ. ಎಲ್ಲದಕ್ಕೂ ಕೂಡ ಮೌನವೇ ಉತ್ತರ. ಸೊಳ್ಳೆಗಳ ಕಾಟ ಅವರಿರುವಂತಹ ಕೊಠಡಿಯಲ್ಲಿ ನಿದ್ರೆ ಇಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ. ಬೇರೆ ಸೆಲ್ಗೆ ಶಿಫ್ಟ್ ಮಾಡುವಂತೆ ಜೈಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರಂತೆ ನಟ ದರ್ಶನ್. ಇಂದು ಅಥವಾ ನಾಳೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ ವಾಂಗಿಬಾತ್ ಅನ್ನು ಸೇವಿಸಿದ್ದಾರೆ ಆರೋಪಿ ದರ್ಶನ್. ಏಕಾಂಗಿಯಾಗಿ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ದರ್ಶನ್. ವಿಶೇಷ ಸೌಲಭ್ಯ ಇಲ್ಲದೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮರುಗ್ತಾ ಇದ್ದಾರೆ. ಕೊಟ್ಟಂತಹ ಊಟ ಮಾಡಬೇಕು, ಅವ್ರು ಹೇಳ್ದಾಗ ಕೇಳಬೇಕು. ಜೊತೆಗೆ ಹೈ ಸೆಕ್ಯೂರಿಟಿ, ಅಕ್ಕಪಕ್ಕದ ಸೆಲ್ಗಳಲ್ಲೂ ಯಾರೂ ಇಲ್ಲ, ಒಂದು ಮಾತನಾಡೋದಕ್ಕೂ ಕೂಡ ಯಾರೂ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಂತಹ 10% ರಾಜಾತಿಥ್ಯ ಇಲ್ಲಿ ಸಿಗ್ತಾ ಇಲ್ಲ. ಅಂದರೆ ಸಾಮಾನ್ಯ ಆರೋಪಿಗಳು ಹೇಗಿರ್ತಾರೆ ಜೈಲಿನಲ್ಲಿ, ಅದೇ ರೀತಿ ಇರಬೇಕಾದಂತಹ ಸ್ಥಿತಿಯಲ್ಲಿ ಈಗ ಬಳ್ಳಾರಿ ಕಾರಾಗೃಹದಲ್ಲಿ ನಟ ದರ್ಶನ್ ಇದ್ದಾರೆ. ಯಾವುದೇ ವಿಶೇಷ ಸೌಲಭ್ಯಗಳು ಅಲ್ಲಿ ಸಿಗ್ತಾ ಇಲ್ಲ. ಜೊತೆಗೆ 24 ಗಂಟೆಗಳ CCTV ಕ್ಯಾಮ್ರಾ ಇರೋದ್ರಿಂದ ಅವರ ಚಲನವಲನ ವೀಕ್ಷಣೆ ಮಾಡೋದಕ್ಕೆ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ನೇಮಕ ಮಾಡಿದ್ದಾರೆ. ಹಾಗಾಗಿ ಬೇರೆ ಸೆಲ್ಗೆ ಡಿಮಾಂಡ್ ಇಟ್ಟಿದ್ದಾರೆ, ಬೇರೆ ಸೆಲ್ಗೆ ಸ್ಥಳಾಂತರ ಮಾಡಿ ನನ್ನ ಅಂತ. ಹಾಗಾಗಿ ಇವತ್ತು ಅಥವಾ ನಾಳೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಎರಡು ದಿನ ಕಾರಾಗೃಹದಲ್ಲಿ ಕಳೆದಿದ್ದಾರೆ ನಟ ದರ್ಶನ್ ಅವರು. ಸಾಮಾನ್ಯ ಆರೋಪಿಯಂತೆ ಅಲ್ಲಿ ಇರಬೇಕಾದಂತಹ ಸ್ಥಿತಿ, ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕರಿಸಿದ್ರು ಅಂತಾನೆ ಬಳ್ಳಾರಿ ಕಾರಾಗೃಹಕ್ಕೆ ಅವರನ್ನ ಶಿಫ್ಟ್ ಮಾಡಿರೋದು. ಹಾಗಾಗಿ ಸಾಮಾನ್ಯರಂತೆ ಇರಲೇಬೇಕು. ಹಾಗಾಗಿ ಅಲ್ಲಿನ ಅವರ ಸ್ಥಿತಿ ಹೇಗಿದೆ, ಜೊತೆಗೆ ಇನ್ಸೈಡ್ ಮಾಹಿತಿಗಳು ಏನೇನು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ವೀರೇಶ್. ಹೌದು ರಜನಿ, ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಆರೋಪಿ ದರ್ಶನ್ ಅವರನ್ನು ಕರೆತಂದು ಸುಮಾರು 48 ಗಂಟೆಗಳ ಕಳೆಯುತ್ತಾ ಬಂತು. ಈ ಒಂದು ಅವಧಿಯಲ್ಲಿ ದರ್ಶನ್ ಅವರ ಚಲನವಲನದಲ್ಲಿ ಸಾಕಷ್ಟು ಬದಲಾವಣೆಗಳು ಗೋಚರಿಸಿವೆ. ಮುಖ್ಯವಾಗಿ ಇಲ್ಲಿ ಯಾವೊಬ್ಬ ಕೈದಿಯು ಮತ್ತು ಕೃತ್ಯದಲ್ಲಿ ಪಾಲ್ಗೊಂಡ ಸಹಕೈದಿಗಳು ಇಲ್ಲದೆ ಇರುವ ಏಕಾಂಗಿಯಾಗಿ ತಮ್ಮ ಸೆಲ್ನಲ್ಲಿ ತಾವು ವಾಸ ಮಾಡತಕ್ಕಂತಹ ಪರಿಸ್ಥಿತಿ ದರ್ಶನ್ಗೆ ಎದುರಾಗಿದೆ. ಈ ಒಂದು ಅವಧಿಯೊಳಗೆ ಅವರಿಗೆ ಸಾಕಷ್ಟು ರೀತಿಯಾದಂತಹ ಅನಾನುಕೂಲಗಳು, ತೊಂದರೆಗಳು ಆಗಿವೆ. ಏಕೆಂದರೆ ಇವರಿಗೆ ಇಂದು ಬಳ್ಳಾರಿ ಕಾರಾಗೃಹದಲ್ಲಿ ಯಾವುದೇ ವಿಶೇಷ ಆತಿಥ್ಯ ಅಥವಾ ರಾಜ್ಯಾತಿಥ್ಯವನ್ನು ನೀಡದೆ ಸಾಧಾರಣ ಒಬ್ಬ ಕೈದಿಗೆ ಏನನ್ನು ನೀಡಲಾಗುತ್ತದೆ, ಊಟ ಉಪಚಾರ ಆರೈಕೆ ವಿಚಾರದಲ್ಲೂ ಅದೇ ನೀಡುವುದರಿಂದಾಗಿ ಇವರು ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಮುಖ್ಯವಾಗಿ ಇಂದು ಮುಂಜಾನೆ ಕೇವಲ ಎಲ್ಲಾ ಸಾಧಾರಣ ಕೈದಿಗಳಿಗೆ ನೀಡಿದಂತೆ ಇಂದು ಸಹ ವಾಂಗಿಬಾತ್ ಅನ್ನು 460 ಗ್ರಾಂ ತೂಕದಲ್ಲಿ ಈ ಒಂದು ದರ್ಶನ್ ಅವರಿಗೂ ಉಪಹಾರದ ವ್ಯವಸ್ಥೆಯಲ್ಲಿ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಚಹಾವನ್ನು ನೀಡಲಾಗಿದೆ. ನಿನ್ನೆ ಮೊನ್ನೆ ಪ್ರಥಮ ದಿನನೂ ಸಹ ಅವರು ಸೊಳ್ಳೆಯ ಕಾಟಕ್ಕೆ ಜೈಲಿನಲ್ಲಿ ತಡವಾಗಿ ಮಲಗಿ ಬೇಗ ಎದ್ದಿರುವಂತಹ ಘಟನೆ ನಡೆದಿತ್ತು. ಅದೇ ಘಟನೆಯು ಸಹ ಈಗಲೂ ಮುಂದುವರೆದಿದೆ. ಆದರೆ ಇಲ್ಲಿ ಒಂದು ಸಣ್ಣ ಒಂದು ಬದಲಾವಣೆ ಏನೆಂದ್ರೆ, ಎದ್ದ ಕೂಡಲೇ ಈ ಒಂದು ಕನಕ ದುರ್ಗಮ್ಮ ದೇವಸ್ಥಾನ ಹತ್ತಿರವಿರೋದ್ರಿಂದ ಕೈ ಮುಗಿಯುವಂತಹ ಕಾರ್ಯವನ್ನು ಈ ಶಾಸ್ತ್ರಿ ಮಾಡ್ತಾ ಇರುವುದು ಎಲ್ಲರನ್ನು ಹುಬ್ಬೇರಿಸುವಂತೆ ಮಾಡಲಾಗಿದೆ. ಹಾಗೂ 10x10 ಅಳತೆಯ ಕೊಠಡಿಯಲ್ಲಿ ಈ ಒಂದು ಸೆಲ್ನಲ್ಲಿ ಇವರನ್ನು ಇಟ್ಟಿರುವುದರಿಂದಾಗಿ ಈ ಒಂದು ಅಳತೆಯ ಕೊಠಡಿಯಲ್ಲಿ ಅವರಿಗೆ ಶೌಚಾಲಯ ಮತ್ತು ಬಾತ್ ವ್ಯವಸ್ಥೆ ಅಟ್ಯಾಚ್ ಇರುವುದರಿಂದಾಗಿ ಇಲ್ಲಿ ಸ್ಥಳ ಸಾಕಾಗದೆ ಇರುವುದರಿಂದಾಗಿ ಅವರು ಮೇಲಧಿಕಾರಿಗಳಿಗೆ ದಯವಿಟ್ಟು ಮತ್ತೊಂದು ಬೇರೆ ಒಂದು ಕೋಣೆಗೆ ಶಿಫ್ಟ್ ಮಾಡಿ ಎಂದು ಮನವಿ ಮಾಡಿಕೊಂಡಿರತಕ್ಕಂತಹ ವಿಚಾರವು ಬೆಳಕಿಗೆ ಬಂದಿದೆ. ಇಷ್ಟರ ನಡುವೆ ಮತ್ತೊಂದು ವಿಚಾರವೇನಪ್ಪ ಅಂದ್ರೆ, ಈ ಒಳಗಡೆ ಈ ಒಂದು ಕ್ಯಾಂಟೀನ್ ಅನ್ನು ಇತರ ಕೈದಿಗಳು, ಸಾಮಾನ್ಯ ಕೈದಿಗಳು ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಅಲ್ಲಿಯ ಈ ಒಂದು ಜೈಲ್ ಅಧಿಕಾರಿಗಳೇ ವ್ಯವಸ್ಥೆ ಮಾಡಿರ್ತಕ್ಕಂತಹ ಕ್ಯಾಂಟೀನ್ ಅನ್ನು ಸಹ ತೆರವುಗೊಳಿಸಿದ್ದಾರೆ. ಯಾಕೆಂದ್ರೆ ಈ ಒಂದು ರಾಜ್ಯಾತಿಥ್ಯದ ಹಿನ್ನೆಲೆಯಲ್ಲಿ ಈ ಒಂದು PT ಶೇಷ ಅವರು ಯಾರನ್ನು ಭೇಟಿ ಮಾಡಬಾರದು ಎನ್ನುವುದು ಒಂದು ಆರ್ಡರ್ ಹಾಕಿದರೆ, ಅದೇ ರೀತಿಯಾಗಿ DG ಈ ಮಾಳವಿ ಕೃಷ್ಣಮೂರ್ತಿ ಅವರು ಯಾವುದೇ ರೀತಿಯಾದಂತಹ ಒಳಗಡೆನೂ ಅವರಿಗೆ ಅಂದುವ ಹಂತದಲ್ಲಿ ಸೌಲಭ್ಯಗಳು ಇರಬಾರದು ಎಂದು ಹೇಳಿರುವುದರಿಂದಾಗಿ ಒಳ ಇರತಕ್ಕಂತಹ ಕ್ಯಾಂಟೀನ್ ಅನ್ನು ಸಹ ತೆಗೆದು ಹಾಕುವುದರ ಮೂಲಕ ಅವರಿಗೆ ಯಾವುದೇ ರೀತಿಯಾದಂತಹ ವಿಶೇಷ ಸವಲತ್ತನ್ನು ನೀಡದೆ ಒಬ್ಬ ಸಾಧಾರಣ ಕೈದಿಗೆ ಏನ್ ಸಿಗಬೇಕು ಆ ರೀತಿಯಾಗಿ ಅವರನ್ನು ನಡೆಸಿಕೊಳ್ಳತಕ್ಕಂತಹ ಪ್ರಯತ್ನ ನಡೀತಾ ಇದೆ ರಜನಿ. ಇಷ್ಟರ ನಡುವೆ ಮತ್ತೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ, ಈ ಒಂದು ನಿನ್ನೆ ಮಧ್ಯಾಹ್ನದವರೆಗೆ ಮಾತ್ರ ಈ ಒಂದು ಅವರ ಅಭಿಮಾನಿಗಳು ಈ ಒಂದು ದುರ್ಗಮ್ಮ ದೇವಿಯ ಸ್ಟ್ಯಾಚು ಮೇಲೆ ಕಾಲಿಟ್ಟು ಹೂ ಹಾರ ಹಾಕುವಂತ ಒಂದು ಮೆರೆದಿರೋದ್ರಿಂದಾಗಿ ಈಗ ಈ ಒಂದು ಧಾರ್ಮಿಕ ದತ್ತಿ ಇಲಾಖೆಯ ಇಒ ಆಗಿರತಕ್ಕಂತಹ ಹನುಮಂತಪ್ಪ ಅವರ ಮೇಲೂ ಸಹ ಈ ಒಂದು ಕ್ರಮ ಕೈಗೊಳ್ಳಬೇಕು ಎನ್ನುವತಕ್ಕಂತಹ ಒಂದು ಜನಾಭಿಪ್ರಾಯ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಮೇಡಮ್. ಅಷ್ಟೇ ಅಲ್ಲದೆ ಕಾಣ್ತಾ ಇದೆ ರಜನಿ, ಅಷ್ಟೇ ಅಲ್ಲದೆ ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ, ನಿನ್ನೆ
ಈ ಬೆಳವಣಿಗೆ ಯಾವಾಗ ಮಧ್ಯಾಹ್ನದ ನಂತರ ಬಂತು, ಆ ತದನಂತರ ಈ ಒಂದು ಅಭಿಮಾನಿಗಳು ಬರುವ ಪ್ರಮಾಣದಲ್ಲಿಯೂ ಸಾಕಷ್ಟು ಕಡಿಮೆ ಆಗಿದೆ, ಹಾಗೂ ಬಂದರೂ ಸಹ ಉಪಯೋಗ ಇಲ್ಲ, ಯಾರಿಗೂ ಸಹ ಒಳಗಡೆ ಭೇಟಿ ಮಾಡಲು ಅವಕಾಶವಿಲ್ಲ ಎಂದು ತಿಳಿದ ಕೂಡಲೇ ಬಂದಂತವರು ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ವಾಪಸ್ ಹೋಗುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರಜನಿ. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.